ritiri stanno ಇದೆ ಇಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ತಕ್ಕೊಂಡು ನೋಡಿ ಈ ರೀತಿ ಕುದಿಬೇಕು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರೇನ್ರಿ ನಾವು ಆರಾಮಿದ್ದೇವೆ ನೋಡ್ರಿ ನೀವು ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ ಈಗ ಎಷ್ಟು ಗಂಟೆ ಆಗೈತೆ ಅಂದರೆ 7:45 ಆಗೈತೆ ನೋಡ್ರಿ ಟೈಮ್ ಈಗ ಇಡ್ವೇ ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಕ ಯಾವ ರೀತಿ ಹೋದಂತ ನೋಡೋಣ ಬರ್ರಿ ನಮ್ಮ ವಿಳಾಸ ಈ ಸ್ಕೂಲಿಗೆ ಹೋದ ನೋಡ್ರಿ ಅವನಿಗೆ ಹಾಲು ಕೊಟ್ಟ ಹಾಲು ಕುಡಿದು ಅವನು ಹೋಗ್ಯಾನ ಈಗ ಏನು ಚಹಾ ಮಾಡಬೇಕು ನನಗೆ ಶಾಬ್ದನಿದು ಹಪ್ಪಳ ಮಾಡ್ಬೇಕನ್ನಾಕತ್ತಿದ್ದೆ ನೋಡ್ರಿ ಇಲ್ಲಿ ನೋಡ್ರಿ ನಾನು ಇದು ತೊಯ್ಸಿ ನೋಡ್ರಿ ಶಾಬ್ದನಿ ಒಂದು ಕೆ ಜಿ ಆಗಷ್ಟು ನಾನು ತೊಯ್ಸಿ ನೀರು ಒಂದು ಕಿಲೋವ ಇವು ಇದು ಶಾಬ್ದನಿ ಈಗ ಅದಕ್ಕೆ ಅದರಟ್ಟು ಎರಡು ಬುಗೋಣೆ ಇಟ್ಟು ಈ ಬುಗೋಣಿಲೆ ಎರಡು ಬುಗೋಣೆ ಆಗಟ್ಟು ನೀರು ಹಾಕಬೇಕು ಇದು ಆರತಿ ಈ ಬುಗೋಣೆ ಆರತಿ ಒಂದೇ ಆ ಬುಗೋಣಿಲೆ ನಾನು ಈ ಬುಗೋಣಿಲೆ ನಾನು ಎರಡು ಬುಗೋಣಿ ಇಡ್ತೀನಿ ಹೆಚ್ಚು ಕಮ್ಮಿ ನೀರು ಅಂದ್ರೆ ಒಂದು ಬುಗೋಣೆ ಇಡೋದು ಕಮ್ಮಿ ಬಿತ್ತಂದ್ರೆ ಬಿಸಿ ನೀರು ತಣ್ಣೀರು ಹಾಕೋದಿಲ್ಲ ಬಿಸಿ ನೀರು ಹಾಕಬೇಕಾಗ್ತೈತಿ ಒಂದು ಸ್ವಲ್ಪ ತೆಗೆದಿಡೋದು ಕಾಯಿ ಒಲಿ ಬಂದ ಬಳಕ ಹಾಕ್ಬೇಕು ನೋಡ್ರಿ ಅದ್ರಾಗ ಹಾಕ್ಲಕ್ಕ ನಾನು ಇಲ್ಲಿ ನೋಡ್ರಿ ಮೂರು ಬಟಾಟಿ ಅದ್ರ ಮೇಗಿಂದು ಸೊಪ್ಪಿ ತೆಗೆದು ಇಟ್ಕೊಂದಿನಿ ಹೆರಚು ಮಣ್ಣಲ್ಲೇ ಹೆರಚಬೇಕು ಅದಾದ ನಂತರ ಇದು ರೀ ಮೆಣಸಿನ್ಕಾಯಿ ಬಿ ಒಂದು ಸ್ವಲ್ಪ ಜಜ್ಜಿ ಹಾಕಬೇಕು ನೋಡ್ರಿ ಅಂದ್ರೆ ಚಲೋ ಹತ್ತೈತಿ ತಿನ್ನಾಕ ಒಂದು ಸ್ವಲ್ಪ ಮಣ್ಣ ಹಚ್ಚಿಕ್ಕಿಂದ ಸಾರಿಸಿ ಇಟ್ಕೊಂಡು ಇದಕ್ಕೆ ಹಚ್ಚಿ ನೋಡ್ರಿ ಯಾಕಂದ್ರೆ ದೌಡ ಹೊಣ್ತೈತಿ ತಿಕ್ಕೋತ್ನ ಭಾಳ ಇದು ದನಸಂಗಿಲ್ಲ ಹೊಣ್ತೈತಿ ಅಂತಂದು ನೋಡ್ರಿ ಈಗ ಮೆಣಸಿನ್ಕಾಯಿ ನಾನು ಈ ರೀತಿ ಜಜ್ಜಿಟ್ಕೊಂಡ ಹೀಗೆ ಹಾಕೋದಿಲ್ಲ ಅದಕ್ಕೆ ಕದ 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 ನೀರು ಕುದ್ಬೇಕು ಕುದಿಯೋತ್ನಾಗ ಆಳಾಗ ಶಾಬ್ದನಿ ಒಕ್ಕಟ್ಬೇಕು ಶಾಬ್ದನಿ ಅದ್ರಾಗ ಹಾಕೋದ ನೀರಿನಾಗ ಆ ಶಾಬ್ದನಿ ಕುದ್ಕೋತ್ ಬಂದ್ ಬಾಳಕ್ರಿ ಹಾಕ್ಬೇಕು ಇಲ್ಲಿ ನೋಡ್ರಿ ಇದು ಬಿ ಬಟಾಟಿಕ್ಕಿ ಸಸಿ ಇಟ್ಟಿ ನೋಡ್ರಿ ಇದ್ರಾಗ ಈ ರೀತಿ ರೀ ಸಣ್ಣ ಇದೆಲ್ಲ ಹಿಂಗೆ ಕಿಸಿಸ್ಬೇಕಾಗ್ತೈತಿ ಬಟಾಟಿ ಕಾರಣ ಬಟಾಟಿ ಬಿ ಹೀಗೆ ಹಾಕೋದಿಲ್ಲರಿ ಅಲ್ಲಿ ಎಲ್ಲ ಕುದ್ದು ಹಿಂಗೆ ರಾಡಿ ರಾಡಿ ಆದಂಗೆ ಆಗ್ತೈತಿ ಬಟಾಟಿ ಕಾಣ್ಬೇಕು ರೀ ಅದರ ಶಾಬ್ದನ್ ಕುದ್ಕೋತ್ ಬಂದ್ ಬೆಳಕ ಹಾಕೋದು ನೋಡ್ರಿ ಈಗ ಒಲಿಗೆ ನೀರು ಬಂದವ ಸುಯಿ ಅಂತೇಳಿ ಆವಾಜ್ ಹಂಗೆ ಬರಾಕತೈತಿ ಬರ್ಲಿಗತೈತಿಲ್ಲ ಆವಾಜ ಈಗ ಶಾಬ್ದನ್ ಹಾಕ್ಬೇಕ್ರಿ ಇಲ್ಲಿ ಇಷ್ಟೊಂದು ನಾನು ನೀರು ತೆಗೆದಿಟ್ಕೊಂಡಿನಿ ನೋಡ್ರಿ ಬೇಕಾದ್ರೆ ಅದ್ರಾಗ ಹಾಕಿದ್ರೆ ಐತಂತೇಳಿ ಇದ್ರಾಗ ನಾನು ಶಾಬ್ದನಿ ಹಾಕ್ತೀನಿ ನೋಡ್ರಿ ಈಗ ಎಲ್ಲ ಹಾಕೊಂಡೆ ಈಗ ಒಟ್ಟು ರೀ ಇನ್ನ ಕದ 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 ಗಂಜಿ ಬಂದಂಗೆ ಆಗ್ಬೇಕ್ರಿ ಮ್ಯಾಗ ಅಷ್ಟು ತನಕ ಕುದಬೇಕು ಗಂಜಿ ಬಂದಂಗೆ ಆಯ್ತಂದ್ರೆ ಇದು ಕುದ್ದಿರ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿರತ್ತ ಉಪ್ಪು ಹಾಕ್ತಾ ಇದ್ದೀನಿ ನಾನು ಕುದಿಲಿದ್ದೀನ ಮ್ಯಾಗ ಮುಚ್ಚಿ ನೋಡ್ರಿ ಇನ್ನು ಇದು ಕುದಿಬೇಕದು ಕುದ್ಕೊತ್ ಬಂದ ಬೆಳಕ ಹಸಿಮೆಣಸಿನ್ಕಾಯಿ ಇನ್ನು ಹೆರ್ಚಿ ಅದು ಕಿಸಾಸ್ ಇಟ್ಕೊಂಡಿದ್ದು ಬಟಾಟಿ ಹಾಕೋದು ಕುದ್ಕೊತ್ ಬಂದೈತಿ ನೋಡ್ತಾ ಇರ್ಬೋದು ಗಂಜಿಗತ್ಲೆ ಆಗಕತ್ತೈತಿ ಈಗ ಇದಕ್ಕೆ ಇದು ಹಾಕ್ತೀನಿ ಅಂತ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಟ್ಟಿದ್ದು ನೋಡ್ರಿ ಬಟಾಟಿ ನೋಡ್ರಿ ಹಾಕಿ ಎಲ್ಲ ಈಗ ತೆರಿಬಿಡಬೇಕು ಇನ್ನೊಂದು ಸ್ವಲ್ಪ ಕುದಿಬೇಕಿದು ಈಗ ಬಟಾಟಿ ಇದು ಹಾಕಿನಿ ಎಲ್ಲ ಮೆಣಸಿನ್ಕಾಯಿ
ನೋಡ್ರಿ ಕುತ್ತು ಈಗ ತಳೆಗಿಳಿಸಿಟ್ಟಿನಿ. ಇದರಂದು ಸ್ವಲ್ಪ ಸ್ವಲ್ಪ ತಕ್ಕೊಂಡು ನೋಡ್ರಿ ಈ ರೀತಿ ಕುದಿಬೇಕು. ಕರಗಬೇಕು ನೋಡ್ರಿ. ಹಿಂಗ ಕುದ್ದೈತಿ. ಈಗ ಹೊಯ್ತಿನ ತಕ್ಕೊಂಡು ನಿನ್ನೆ ಇಡುವೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ನಿನ್ನೆ ಶಾಬ್ದನಿದು ಹಪ್ಪಳ ಹಾಕದ ಬಳಕ ಹಿಂದಿಗಳು ಹಾಕೋತ್ನಾಗ ಎಲ್ಲ ಹಾಕೋತ್ನಾಗ ನಿಮ್ಗೆ ತೋರ್ಸಕ್ಕ ಆಗಲಿಲ್ಲ ಹೆಂಗೆ ಹಾಕೋದಂದ. ಒಬ್ಬಕ್ಕೇ ಇದ್ದ ಅದ್ರ ಸಲಿಂದ ದೀಪಾಲಿ ಅವ್ರ ಮೊನಲಿಗಳು ಅವರು ಬಿ ಕೆಲಸ ಇತ್ತು, ಅವ್ರಿಗೇನು ಬರಲಿಲ್ಲ ಅವರು. ಅದಕ್ಕಾಗಿ ನಾವು ಒಂದು ಕೆ ಜಿ ಅಷ್ಟು ಮಾಡಿದ್ದೆ ರೀ. ಇವತ್ತು ಒಣಕ್ಕ ಬಿಸಿಲಿಗೆ ಹಾಕಿನಿ. ಈ ರೀತಿ ಆತಾವ ನೋಡ್ರಿ ಹಿಂದಿಗಳು ಒಣಗಿಕೊಳಕ ಕಾಂಚಿರ್ತದೆ ನೋಡ್ರಿ. ಆ ರೀತಿ ಹಿಂಗೆ ಈ ರೀತಿ ಆತದ ನೋಡ್ರಿ. ಅದೆಲ್ಲ ಶಾಬ್ದನಿಗೆ ಕರಗಬೇಕು, ಸ್ವಲ್ಪ ಕಾಣ್ಬೇಕು ರೀ. ಕರ್ನೆ ಇಷ್ಟೈತಲ್ರಿ ಹುರಿದು ಬಳಕ ಭಾಳ ದೊಡ್ಡದು ಇದು ಆತೈತೆ ರೀ. ಇದು ಹಿಂಗೆ ಫುಲಾಸ್ತೈತೆ ನೋಡ್ರಿ. ಹಿಂಗೆ ಹುರಿದೇವು ಅಂದ್ರೆ ಬೆಳ್ಳಗಂತೂ ಬೆಳ್ಳಗೆ ಅಷ್ಟೊಂದು ಬೆಳ್ಳಗೆ ಹುರಿದು ಬಳಕ ಇದು ಆತವ. ಟೇಸ್ಟಿ ಅಂತೂ ಭಾರಿ ಹತ್ತವ್ರಿ. ನಮ್ಮ ಮನೆಯವ್ರಿಗೆ ಉಪವಾಸ ಇದ್ದ ಬಳಕ ಅವ್ರಿಗೆ ಹುರಿಲೇಬೇಕಾತೈತಿ. ಅವ್ರದ್ದು ಡ್ರೈವರ್ ಇರ್ತೈತಿ. ನಾ ಅಷ್ಟೊಂದು ನನಗೆ ನಾ ಏನು ನಂದು ಇದ್ದು ಬೆಳಕ ಅಷ್ಟೊಂದು ನನಗೆ ತಿನ್ನಂಗಿಲ್ಲ. ಯಾವಾಗಾರ ತಿನ್ನೋಂಗೆ ಅನ್ನಿಸ್ತಂದ್ರೆ ಮಾತ್ರ ಹುರ್ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಹುರಿಬೇಕಾತೈತ್ರಿ. ಅದಕ್ಕಂದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕಾಗಿ ಮಾಡಿದೆ. ಕರ್ನೆ ಕುರುಡಿಗೆ ಒಂದು ಸ್ವಲ್ಪ ಇದ್ದು ಅಂತೇಳಿ ಮನೆಯಾಗ ಹಾದರ್ಸ ಮಾಡಿದ್ದು ಒಂದು ಸ್ವಲ್ಪ ಇದ್ದು ಅಂತೇಳಿ ಕುರುಡಿಗೇನು ಮಾಡಿ ಇಲ್ಲ. ಮಾಡಿದ್ರು ಒಂದು ಸ್ವಲ್ಪ ಉದ್ದಿನ ಬೇಳೆದು ಪಾಪಡ್ ಮಾಡಿದ್ರಿ. ಅವು ಬಿ ತಿನ್ನೋಕ ಭಾಳ ಅಂದ್ರೆ ಭಾಳ ಟೇಸ್ಟಿ ಹತ್ತವು. ನಿಮ್ಗೆ ನೆಕ್ಸ್ಟ್ ಇಡುವೆದಾಗ ಬರ್ತದಂತ ಪಾಪಡ್ ಮಾಡಿದ್ದು ಉದ್ದಿನ ಬೇಳೆದು ಇಲ್ಲಿ ಮಾಡಾಕತ್ತಿದ್ದೀವಿ ಎಲ್ಲರೂ. ಅದು ನೆಕ್ಸ್ಟ್ ಇಡಿಯೋದಾಗ ನಿಮ್ಗೆ ಬರ್ತದೆ. ಸರ್ನೆ ನಿಮ್ಗೆ ನಾ ಮಾಡಿದ್ದು ಅಂದ್ರೆ ಹಾಕೋತ್ನಾಗ ಪಳಿಲೆ ತೋರಿಸ್ಬೇಕಂತೇಳಿ ಭಾಳ ಇದು ಮಾಡಿದೆ ಕರ್ನೆ ರೀ. ಆಗಲಿಲ್ಲ ಕರ್ನೆ. ಅದೇನು ಭಾಳ ಇದೇನಿಲ್ಲ. ಕುತ್ತ ಆರ್ದ್ಕೊಳಕ್ಕೆ ಭೀ ಭಾಳ ಮಸ್ತ್ ಬರ್ತಾವೆ ನೋಡ್ರಿ. ಅಂದ್ರೆ ಬಿಸಿ ಬಿಸಿ ಹಾಕೋದಕ್ಕೆ ತಪ್ಪಿ ಆರ್ದ್ಕೊಳಕ್ಕೆ ಭೀ ಮಸ್ತ್ ಬರ್ತಾವೆ. ಏನು ಬಿಸಿ ಬಿಸಿನೇ ಹಾಕ್ಬೇಕು. ಹಿಂದಿಗಳು ಗಟ್ಟಿ ಆದ ಬಳಕ ಗಟ್ಟಿ ಆದಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ರೀ ಕರ್ನೆ. ಕಾಗದಿರ್ತಾವಲ್ರಿ ಹಿಂಗೆ ಬಿಳಿ ಕಾಗದಗಳು ಕಾದುಗಳು ಸಿಗ್ತಾವೆ. ಕಾಗದ ಮ್ಯಾಗ ಹಾಕದೇವು ಅಂದ್ರೆ ದೌಡ್ ಹಾಂಡ್ತಾವೆ ನೋಡ್ರಿ ಒಣಗಿ. ಕರ್ನೆ ಹಿಂಗೆ ಇದ್ರ ದೋತ್ರ ಅರಿವಿ ಮ್ಯಾಗ ಅಥವಾ ಬಿಳಿ ಅರಿವಿ ಮ್ಯಾಗ ಹಾಕ್ತಾರೆ. ಅದ್ರ ಮ್ಯಾಗ ಹಾಕಿದ್ರೆ ನಡಿತೈತಿ ಕರ್ನೆ. ಒಂದು ಸ್ವಲ್ಪ ಒಣಗದ ಬೆಳಕ ನೀರು ಹಿಂಗೆ ನೀರು ಹೊಡೆದು ತೆಗಿಬೇಕಾದೈತಿ. ತೆಗೆದು ಮತ್ತು ಹಿಂಗೆ ಒಣಕ್ಲಿಕ್ಕೆ ಹಾಕ್ಬೇಕಾದೈತಿ. ಕಾಗದ ಮ್ಯಾಗ ಹಾಕಿದ್ರೆ ನೀರು ಹೊಡೆಯಕ್ಕೆ ಹತ್ತಂಗಿಲ್ಲ ರೀ. ಹಿಂಗೆ ಒಣಗದ ಬೆಳಕ ದಂಡಿಗೋಟೆಲ್ಲ ಬಿಡ್ತೈತಿ. ಹಿಂಗೆ ಎಬ್ಸಿದ್ರೆ ಹೇಳತ್ತಾವ ರೀ. ನೀವು ಮಾಡಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತವ, ಸೂಪರ್ ಅನಿಸ ಆತವ. ಇಷ್ಟೊಂದು ಟೇಸ್ಟಿ ಹತ್ತವ ರೀ, ಅಷ್ಟೊಂದು ಟೇಸ್ಟಿ ಹತ್ತವ. ಮಾಡಿ ನೋಡ್ರಿ ಶಾಬ್ದನಿದು ಹಪ್ಪಳ ಮಾಡೋದು ನಿಮ್ಗೆ ಇಷ್ಟ ಆಗ್ಯದ ಅಂತೇಳಿ ತಿಳ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಕೊಡ್ರಿ ಇಡಿಯಾಗ. ಹೊಸದಾಗಿ ನೋಡೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ನಮ್ಮ ಇಡಿಯ ಶೇರ್ ಮಾಡ್ಕೊರಿ, ಅವರು ನೋಡಲಿ ಸಪೋರ್ಟ್ ಮಾಡಲಿ. ನನಗಂತೂ ಯೂಸ್ ಕಮ್ಮಿ ಬರಾಕತ್ತಾವ ರೀ ಭಾಳ. ಕರ್ನೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಅಕ್ಕ ತಂಗಿ ಅಂದರೆ ಅಣ್ಣ ತಮ್ಮಂದಿರೆ ಅವ್ವ ಕಾಕಂದು ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಗೆ ಕೇಳ್ತಾ ಇರ್ತೀನಿ, ಕೇಳಾಕತ್ತೀನಿ. ನೀವು ನಿಮ್ಗೆ ನನಗೆ ಸಪೋರ್ಟ್ ಮಾಡಿದಂದ್ರೆ ನೋಡಿದ್ರಿ ಅಂದ್ರೆ ನನಗೆ ಭೀ ಖುಷಿ ಆಗ್ತೈತೆಲ್ಲ ಇಡುವೆ ಮಾಡಾಕ. ಮತ್ತು ನೆಕ್ಸ್ಟ್ ಇಡುವೆದಾಗ ಸಿಗೋಣಂತ. ಬಾಯ್ ಬಾಯ್.